ನಮಸ್ತೆ ಎಲ್ಲರಿಗೂ, ನಾನು ಶ್ರೀಮತಿ ಕಮಲಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್. ನಾವು ಎಷ್ಟೋ ವಿಷಯಗಳನ್ನು ಆಂಕ್ಲಿಪ್ಪಲ್ಲಿ ನೋಡಿಕೊಂಡು ಕಲಿತೀವಿ, ಬಟ್ ಎಲ್ಲವನ್ನೂ ಆಂಕ್ಲಿಪ್ಪಲ್ಲಿ ಬಳಸ್ಕೊಂಡು ನಾವು ಕಲೀಲಿಕ್ಕೆ ಆಗೋದಿಲ್ಲ. ಅಂತಹ ವಿಷಯಗಳನ್ನು ಇವತ್ತು ನಾವು ಕಲಿಯೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮುಖ ಭಾಗದ ಭಾಗಗಳನ್ನು ಪರಿಚಯಿಸುತ್ತಾ ಇಂಗ್ಲೀಷಲ್ಲೇ ಕಲಿಯೋಣ. ಸೊ ನಾವು ತಲೆಗೆ ನಾವು ಹೆಡ್ ಅಂತ ಕರಿತೀವಿ. ಸೊ ಈ ಭಾಗ ನಾವು ಕ್ರೌನ್ ಅಂತ ಕರಿತೀವಿ. ತಲೆಯ ಈ ಭಾಗವನ್ನು ನಾವು ಕ್ರೌನ್ ಅಂತ ಕರಿತೀವಿ. ಹಣೆಗೆ ಫೋರ್ ಹೆಡ್, ಹಣೆಗೆ ಫೋರ್ ಹೆಡ್ ಅಂತ ಕರಿತೀವಿ. ಸೊ ಈ ಭಾಗಕ್ಕೆ ನಾವು ಟೆಂಪಲ್ಸ್ ಅಂತ ಕರಿತೀವಿ. ಈ ಭಾಗಕ್ಕೆ ಟೆಂಪಲ್ಸ್ ಅಂತ ಕರೀತೀವಿ. ಕಣ್ಣಿನ ಉಬ್ಬಿಗೆ ಐಬ್ರೋಸ್, ಕಣ್ಣಿನ ಉಬ್ಬಿಗೆ ನಾವು ಐಬ್ರೋಸ್ ಅಂತ ಕರೀತೀವಿ. ಈ ಭಾಗಕ್ಕೆ ನಾವು ಐಲಿಡ್, ಕಣ್ಣು ರೆಪ್ಪೆಗೆ ಐಲಿಡ್ ಅಂತ ಕರೀತೀವಿ. ರೆಪ್ಪೆಯ ಕೂದಲಿಗೆ ಐ ಲ್ಯಾಶಸ್, ಕಣ್ಣಿನ ಕೂದಲಿಗೆ ಐ ಲ್ಯಾಶಸ್ ಅಂತ ಕರೀತೀವಿ. ಕಣ್ಣಿನ ಕಪ್ಪು ಭಾಗ, ರೌಂಡ್ ಇದೆಯಲ್ಲ ವೃತ್ತಾಕಾರದಲ್ಲಿ ಕಪ್ಪು ಭಾಗ, ಅದಕ್ಕೆ ನಾವು ಪ್ಯೂಪಲ್ ಅಂತ ಕರೀತೀವಿ. ಉಳಿದ ಬಿಳಿಯ ಭಾಗವನ್ನು ನಾವು ಇರಿಸ್ ಅಂತ ಕರೀತೀವಿ. ಕಪ್ಪು ಭಾಗ ಪ್ಯೂಪಲ್, ಬಿಳಿಯ ಭಾಗ ಇರಿಸ್ ಅಂತ ಕರೀತೀವಿ. ಸೊ ಇದು ಮೂಗು, ನೋಸ್, ನೋಸ್. ಇವು ನಾಸ್ಟ್ರಲ್ಸ್, ಮೂಗಿನ ಸೊಳ್ಳೆಗೆ ನಾವು ನಾಸ್ಟ್ರಲ್ಸ್ ಅಂತ ಕರೀತೀವಿ. ಕಿವಿಯ ಭಾಗ ಇಯರ್ಸ್, ಕಿವಿಗೆ ನಾವು ಇಯರ್ಸ್ ಅಂತ ಕರೀತೀವಿ. ನಾವು ಕಿವಿಯಲ್ಲಿ ಕಿವಿಯ ಓಲೆಯನ್ನು ಚುಚ್ತೀವಲ್ಲ, ಆ ಭಾಗಕ್ಕೆ ನಾವು ಯ ಲೋಬ್ ಅಂತ ಕರೀತೀವಿ, ಅಥವಾ ಯ ಲ್ಯಾಪ್ ಅಂತ ಕರೀತೀವಿ. ನಂತರ ಚೀಕ್, ದವಡೆಗೆ ನಾವು ಚೀಕ್ ಅಂತ ಕರೀತೀವಿ. ಗಲ್ಲಕ್ಕೆ ಚಿನ್, ಗಲ್ಲಕ್ಕೆ ನಾವು ಚಿನ್ ಅಂತ ಕರೀತೀವಿ. ಮೇಲೆ ತುಟಿಗೆ ಅಪ್ಪರ್ ಲಿಪ್, ಮೇಲಿನ ತುಟಿಗೆ ಅಪ್ಪರ್ ಲಿಪ್, ಕೆಳಗಿನ ತುಟಿಗೆ ಲೋವರ್ ಲಿಪ್, ಲೋವರ್ ಲಿಪ್. ಒಂದೇ ಹಲ್ಲಿಗೆ ಟೂತ್, ಒಂದೇ ಹಲ್ಲಿಗೆ ಟೂತ್. ಎಲ್ಲ ಹಲ್ಲುಗಳಿಗೆ ಟೀತ್, ಟೀತ್. ನಾಲಿಗೆ ಟಂಗ್, ನಾಲಿಗೆ ಟಂಗ್. ಮೇಲೆ ಇರುವಂತಹ ಹಲ್ಲಗಳ ಭಾಗಕ್ಕೆ ನಾವು ಅಪ್ಪರ್ ಜಾ ಅಂತ ಕರಿತೀವಿ. ಮೇಲೆ ಹಲ್ಲಿಗೆ ನಾವು ಅಪ್ಪರ್ ಜಾ, ಕೆಳಗಿರುವಂತಹ ಹಲ್ಲಿನ ಸೆಟ್ಟಿಗೆ ಲೋವರ್ ಜಾ, ಏನಂತೀವಿ ಲೋವರ್ ಜಾ ಅಂತ ಕರಿತೀವಿ. ಸೊ ಇಷ್ಟು ನಮ್ಮ ಮುಖಕ್ಕೆ ಸಂಬಂಧಿಸಿದ ಭಾಗಗಳ ಪರಿಚಯ. ಕೂದಲಿಗೆ ನಾವು ಹೇರ್ ಅಂತ ಕರಿತೀವಿ, ಕೂದಲಿಗೆ ನಾವು ಹೇರ್ ಅಂತ ಕರಿತೀವಿ. ಸೊ ಹೊಸ ಪದಗಳನ್ನು ಕಲ್ತಿದ್ದೀರಂತ ಅಂದ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಧನ್ಯವಾದ.